ಜಿವಿ ಟಿವಿಗೆ ಸ್ವಾಗತ. ನಾನು ಹೊಸದುರ್ಗ ರಾಘು. ನಮಸ್ತೆ, ಶಿವಪ್ರಸಾದ್ ಅಂತೇಳಿ. ಮಂಗಳೂರಿನ ಎನಪ್ಪ ಮೆಡಿಕಲ್ ಕಾಲೇಜ್ ಆಸ್ಪತ್ರೆ ದೇರಳಕಟ್ಟೆಯ ಮಾರ್ಕೆಟಿಂಗ್ ವಿಭಾಗದ ಸ್ಟಾಫ್ ಆಗಿರ್ತೇನೆ. ಇವತ್ತು ಇಲ್ಲಿ ಹೊಸದುರ್ಗದಲ್ಲಿ ನಮ್ಮ ಆಸ್ಪತ್ರೆಯ ಎನ್ ಆರೋಗ್ಯ ಕಾರ್ಡ್ ಇದರ ನೋಂದಣಿ ಶಿಬಿರವನ್ನು ನಾವಿವತ್ತು ಹಮ್ಮಿಕೊಂಡಿದ್ದೇವೆ. ನಮ್ಮ ಇಲ್ಲಿ ರೆಫರಲ್ ಸೆಂಟರ್ ಇದೆ, ಅವರ ಸಹಯೋಗದೊಂದಿಗೆ ನಾವಿಲ್ಲಿ ಶಾದಿಮಾಲಲ್ಲಿ ಇವತ್ತು ಹಮ್ಮಿಕೊಂಡಿದ್ದೇವೆ. ಈಗಾಗಲೇ ಎನಪ್ಪ ಆಸ್ಪತ್ರೆ ಬಗ್ಗೆ ಹೆಚ್ಚಾಗಿ ಎಲ್ಲರಿಗೂ ಮಾಹಿತಿ ತಿಳಿದಿದೆ, ಮತ್ತು ಭಾಳಷ್ಟು ಮಂದಿ ಕೂಡ ಈ ಕಡೆಯಿಂದ ಆಸ್ಪತ್ರೆಗೆ ಬಂದು ಆರೋಗ್ಯ ಸೇವೆಯನ್ನು ಪಡ್ಕೊಳ್ಳುತ್ತಿದ್ದಾರೆ. ಇವಾಗ ಈ ಕಾರ್ಡ್ ಮಾಡುವ ಉದ್ದೇಶ ಏನಂದರೆ, ಜನರಿಗೆ ಇನ್ನಷ್ಟು ನಾವು ತಲುಪಬೇಕನ್ನೋ ಉದ್ದೇಶಕ್ಕೆ ಕಾರ್ಡಿನ ಮುಖಾಂತರ ಜನರೊಟ್ಟಿಗೆ ನಮ್ಮ ಏನು ಸಹಭಾಗಿತ್ವ ಅಥವಾ ಮುಖಾಮುಖಿ ಭೇಟಿಯಾಗಿ ಆ ಮೂಲಕ ಏನಾದರೂ ಅವರಿಗೆ ಸಂಶಯಗಳಿದ್ದರೆ ಅಥವಾ ಆಸ್ಪತ್ರೆ ಸಿಗುವ ಸೌಲಭ್ಯಗಳ ಬಗ್ಗೆ ಅವರಿಗೆ ಮಾಹಿತಿ ಬೇಕಾದ ಪಕ್ಷದಲ್ಲಿ ನಾವು ಅವರಿಗೆ ಇಲ್ಲಿ ತಿಳಿಸಿಕೊಡಿದ್ದೇವೆ. ಬಂದಂಥ ಪ್ರತಿನಿಧಿಗಳಿಗೆ ಅವರ ರೇಷನ್ ಕಾರ್ಡ್ ಇರ್ಬೋದು, ಆಧಾರ್ ಕಾರ್ಡ್ ಇರ್ಬೋದು, ಅದರ ಮೂಲಕ ನೋಂದಣಿ ಮಾಡಿಕೊಳ್ತಿದ್ದೇವೆ. ಒಂದು ಪ್ರತಿ ರೇಷನ್ ಕಾರ್ಡಿಗೆ ಇಲ್ಲಿ ಬಿ ಪಿ ಎಲ್ ಇರಲಿ ಎ ಪಿ ಎಲ್ ಇರಲಿ, ನಾವು ಅವರಿಗೆ 5 ಮಂದಿವರೆಗೆ ಒಂದು ಕಾರ್ಡ್ನಲ್ಲಿ ಹೆಸರನ್ನು ಹಾಕಿ ಅವರಿಗೆ 5 ಮಂದಿ ಕೂಡ ಬೆನಿಫಿಟನ್ನು ನಾವು ಕೊಡ್ತಿರುವಂಥದ್ದು. ಇದರ ಬೆನಿಫಿಟ್ ನೀವು ನೋಡಿದಾಗ ಓ ಪಿ ಹೊರರೋಗಿ ವಿಭಾಗ ಎಡ್ಮಿಟ್ ಇಲ್ಲದೇ ಇದ್ದಾಗ ನಾವು ಅವರಿಗೆ 50%ವರೆಗೆ ಸ್ಕ್ಯಾನಿಂಗ್ ಎಕ್ಸ್ರೇ, ಇ ಸಿ ಜಿಗಳಿಗೆ, ಮತ್ತು ರೊಟೀನ್ ಬ್ಲಡ್ ಟೆಸ್ಟ್ಗಳಿಗೆ ಕೂಡ ನಾವು, ಮತ್ತು ಫಿಸಿಯೋಥೆರಪಿ ಇರ್ಬೋದು, ಇದೆಲ್ಲ ಕೂಡ ನಾವು ಕನ್ಸೆಷನ್ ಕೊಡುವಂಥದ್ದು. ಎಡ್ಮಿಟ್ ಆದಾಗ ಅವರು ಒಳರೋಗಿಯಾಗಿ ದಾಖಲಾದ ನಂತರ ಹೆಚ್ಚಿನ ಚಿಕಿತ್ಸೆಗಳು ಅವರಿಗೆ ಸ್ಕ್ಯಾನಿಂಗ್ ಎಕ್ಸ್ರೇ, ಇ ಸಿ ಜಿ ಇರ್ಬೋದು, ಇಂಥವುಗಳು ಫ್ರೀ ಆಗುವಂಥದ್ದು, ಯಾವುದೇ ರೀತಿಯ ಡಾಕ್ಟರ್ ಶುಲ್ಕ ಇಲ್ಲದಿರುವಂಥದ್ದು, ನಂತರ ದಾದಿಯರ ಸೇವೆ ಉಚಿತವಾಗಿರುವಂಥದ್ದು, ವಾರ್ಡಲ್ಲಿ ಬೆಡ್ ಚಾರ್ಜ್ ಇಲ್ಲದಿರುವಂಥದ್ದು, ಮತ್ತು ಊಟೋಪಚಾರ ರೋಗಿಗೆ ಸಂಪೂರ್ಣವಾಗಿ ಉಚಿತವಾಗಿ ನಾವು ಕೊಡ್ತಿರುವಂಥದ್ದು. ಇದನ್ನು ಹೊರತಾಗಿ ದೊಡ್ಡ ದೊಡ್ಡ ಸ್ಕ್ಯಾನಿಂಗ್ಗಳಿದ್ದಾಗ, ದೊಡ್ಡ ದೊಡ್ಡ ಟೆಸ್ಟ್ಗಳಿದ್ದಾಗ ಕೆಲವೊಂದು 50% ರಿಯಾಯಿತಿಗಳಲ್ಲಿ ಕೆಲವೊಂದು ಟೆಸ್ಟ್ಗಳಿಗೆ 10% ಮತ್ತು 25%ವರೆಗೆ ರಿಯಾಯಿತಿಗಳನ್ನು ನಾವು ಇದರಲ್ಲಿ ಕೊಡ್ತಿರುವಂಥದ್ದು. ಟೋಟಲಾಗಿ ನಾವು ಒಂದು ಅಂದಾಜು ಮೇಲೆ ಹೇಳೋದಿದ್ದರೆ 50%ಗಿಂತಲೂ ಜಾಸ್ತಿ ಬೆನಿಫಿಟನ್ನು ನಾವು ಈ ಕಾರ್ಡ್ ಮೂಲಕ ನಾವು ಪೇಷಂಟ್ಗಳಿಗೆ ನಾವು ಕೊಡ್ತಾಯಿದ್ದೇವೆ. ಅಕಸ್ಮಾತ್ತಾಗಿ ಈ ಕಾರ್ಡನ್ನು ನೋಂದಾಯಿಸ್ಕೊಳ್ಳಿಕ್ಕೆ ಅವರಿಗೇನಾದರೂ ಇಲ್ಲಿ ಅನನುಕೂಲವಾದಲ್ಲಿ, ಈ ಸಂದರ್ಭದಲ್ಲಿ ಅವರು ಆಸ್ಪತ್ರೆಗೆ ಭೇಟಿ ನೀಡಿದ ಸಂದರ್ಭದಲ್ಲಿ ಕೂಡ ಅವರು ಕಾರ್ಡ್ ಮಾಡ್ಕೊಳ್ಬೋದು, ಮತ್ತು ಅಲ್ಲೇ ಬೆನಿಫಿಟ್ ಕೂಡ ತಕ್ಷಣಕ್ಕೆ ಅವರು ಪಡ್ಕೊಳ್ಬೋದು. ಇದರ ಹೊರತಾಗಿ ನಮ್ಮ ಇಲ್ಲಿ ಹೊಸದುರ್ಗ ತಾಲೂಕಲ್ಲಿ ನಮ್ಮದು ಅಧಿಕೃತವಾದ ರೆಫರಲ್ ಸೆಂಟರ್ ಇದೆ, ಮಾಹಿತಿ ಮತ್ತು ಮಾರ್ಗದರ್ಶನ ಕೇಂದ್ರವನ್ನು ನಾವಿಲ್ಲಿ ತೆರೆದಿದ್ದೇವೆ. ಇದೇ ನಿಮ್ಮ ಏನು ಖಾಸಗಿ ಬಸ್ ನಿಲ್ದಾಣ ಏನಿದೆ ಹೊಸದಾಗಿ ಆಗಿರುವಂಥದ್ದು, ಅದರ ಪಕ್ಕದಲ್ಲಿ ಕ್ಲಾಸಿಕ್ ಟ್ರೇಡರ್ಸ್ ಅನ್ನುವಂಥದ್ದು ನ್ಯೂ ಬಸ್ ಸ್ಟ್ಯಾಂಡಿನ ಪಕ್ಕದಲ್ಲಿ ಇದನ್ನು ನಡೆಸಿರುವಂಥ ನಮ್ಮ ಪ್ರತಿನಿಧಿಯವರು ಬಿ ಸೈಫುಲ್ ಅನ್ನುವಂಥವರು. ಇವರನ್ನು ಯಾವುದೇ ಸಂದರ್ಭದಲ್ಲಿ ಕೂಡ ನೀವು ಸಂಪರ್ಕಿಸಿದಾಗ ಅವರು ನಿಮಗೆ ಆಸ್ಪತ್ರೆ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಕೊಟ್ಟು ಅವರೊಂದು ತಕ್ಷಣಕ್ಕೆ ಒಂದು ಟೆಂಪರರಿ ಕಾರ್ಡ್ ಅಥವಾ ನಾವು ಮೊದಲ ಹಂತದಲ್ಲಿ ಆಸ್ಪತ್ರೆಗೆ ಭೇಟಿ ನೀಡುವಾಗ ಎಲ್ಲ ರೀತಿಯ ಅನುಕೂಲ ಆಗಲಿ ಅನ್ನೋ ಕಾರಣಕ್ಕೆ ಒಂದು ಕಾರ್ಡನ್ನು ಅವ್ರು ಕೊಡ್ತಾರೆ. ಆ ಕಾರ್ಡನ್ನು ತಗೊಂಡು ಆಸ್ಪತ್ರೆಗೆ ಬರ್ಬೋದು. ಈ ಸಂದರ್ಭದಲ್ಲಿ ಅವರ ಮೊಬೈಲ್ ನಂಬರನ್ನು ಕೂಡ ನಾನು ಹೇಳಲಿಕ್ಕೆ ಇಚ್ಛಿಸ್ತೇನೆ. 9980765480. ಅವರನ್ನು ಸಂಪರ್ಕಿಸಿ ನೀವು ಆಸ್ಪತ್ರೆ ಬಗ್ಗೆ ಮಾಹಿತಿಯನ್ನು ತಿಳ್ಕೊಳ್ಬೋದು ಮತ್ತು ಆಸ್ಪತ್ರೆಗೆ ಯಾವುದೇ ಸಂದರ್ಭದಲ್ಲೂ ಕೂಡ ಭೇಟಿ ನೀಡಬಹುದು. ನಾನು ಎನಪ್ಪ ಮೆಡಿಕಲ್ ಕಾಲೇಜ್ ಹಾಸ್ಪಿಟಲ್ ಈ ಒಂದು ಆಸ್ಪತ್ರೆಯ ಮಾಹಿತಿ ಕೇಂದ್ರದ ಪ್ರತಿನಿಧಿಯಾಗಿದ್ದು, ನನ್ನ ಹೆಸರು ಸೈಫುಲ್ ಅಂಥೇಳಿ, ನಾನು ಹೊಸದುರ್ಗ ನಗರದವನು. ಈ ಒಂದು ಮಾಹಿತಿ ಕೇಂದ್ರ ಹೊಸದುರ್ಗ ನಗರದ ಖಾಸಗಿ ಬಸ್ ನಿಲ್ದಾಣ ಎಚ್ ವಿ ಕಾಂಪ್ಲೆಕ್ಸ್ ಕ್ಲಾಸಿಕ್ ಟ್ರೇಡರ್ಸ್ ಅಲ್ಲಿ ನಾನು ಲಭ್ಯ ಇರ್ತೀನಿ. ಸುಮಾರು 7-8 ವರ್ಷಗಳಿಂದ ನಮ್ಮ ಈ ವ್ಯಾಪ್ತಿಯಲ್ಲಿರ್ತಕ್ಕಂತಹ ರೋಗಿಗಳಿಗೆ ನಾವಿಲ್ಲಿಂದ ಒಂದು ರೆಫರಲ್ ಲೆಟರ್ ಮೂಲಕ ಹಾಸ್ಪಿಟ್ಲಿಗೆ ನಾವು ಕಳಿಸ್ತಾ ಇದ್ವಿ. ಹಾಸ್ಪಿಟ್ಲಲ್ಲಿ ಅಲ್ಲಿ ಈಗ ಹಾಸ್ಪಿಟ್ಲಿಗೆ ಹೋದಂತಹ ರೋಗಿ, ಆ ರೋಗಿಗೆ ವೈದ್ಯರ ಶುಲ್ಕವಿಲ್ಲದೆ, ಅಲ್ಲಿ ವೈದ್ಯ ಶುಲ್ಕ ಇಲ್ಲದ ರೀತಿಯಲ್ಲಿ ಉಚಿತವಾಗಿ ಅವರಿಗೆ ಎಲ್ಲ ತಪಾಸಣೆಗಳು ಮಾಡಿ ಆ ವೈದ್ಯಕ ಈ ಮೆಡಿಕಲ್ ಚೆಕಪ್ಗಳಿಗೆಲ್ಲ 50% ಡಿಸ್ಕೌಂಟ್ ಕೊಟ್ಟು, ಕೆಲವು ಸರ್ತಿ ಇದು ಶಸ್ತ್ರಚಿಕಿತ್ಸೆಯಲ್ಲಿ ಇಲ್ಲಿ ನಾವು ಇದು ನಮ್ಮ ಜಿಲ್ಲಾ ವೈದ್ಯಾಧಿಕಾರಿಗಳಿಂದ ರೆಫರಲ್ ಲೆಟರ್ ತಗೊಂಡು ಹೋದರೆ ಉಚಿತವಂತ ಚಿಕಿತ್ಸೆ ಮಾಡಿ ಅವ್ರಿಗೆ ಗುಣಪಡಿಸಿ, ಈ ಒಂದು ಈ ಹಾಸ್ಪಿಟ್ಲ ಉದ್ದೇಶ ಏನಂತ ಹೇಳಿದ್ರೆ, ಈ ಹಾಸ್ಪಿಟ್ಲಲ್ಲಿ
ಗುಣಮಟ್ಟದ ಚಿಕಿತ್ಸೆಯನ್ನು ಲಾಭರಹಿತವಾಗಿ ನಷ್ಟರಹಿತವಾಗಿ ಕೊಡಬೇಕನ್ನೋ ಉದ್ದೇಶದಿಂದ ಭಾಳ ಸುಚಿತವಂಥ ಹಾಸ್ಪಿಟ್ಲು ಮತ್ತು ವೈದ್ಯಕೀಯ ಕಾಲೇಜ್ ಆಗಿದ್ದು, ದಯವಿಟ್ಟು ಈ ಒಂದು ಆರೋಗ್ಯಹೀನರು ಈ ಒಂದು ಸೌಲಭ್ಯವನ್ನು ಪಡೆಯಬೇಕಂಥೇಳಿ ಈ ಮೂಲಕ ನಾನು ವಿನಯಪೂರ್ವಕವಾಗಿ ಸಾರ್ವಜನಿಕರಲ್ಲಿ ವಿನಯಪೂರ್ವಕವಾಗಿ ಕೋರಿಕೊಳ್ಳುತ್ತೇನೆ. ಜಿವಿ ಟಿವಿ ನಿಮ್ಮ ಧ್ವನಿ, ಪ್ರಾದೇಶಿಕ ಸುದ್ದಿ ಮತ್ತು ಮನರಂಜನಾ ವಾಹಿನಿ. ಇದು ಕೋಟೆನಾಡಿನ ಕನ್ನಡಿ.